ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ದೀರ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ಮಿಲಿ ಬಗ್ಗು ತುಂಬ ಆಗ್ತಾ ಇದೆ ಅಂತ. ಮಿಲಿ ಬಗ್ಗು ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಕಳೆದ ಎರಡು ವರ್ಷದಿಂದ ಮಳೆ ಜಾಸ್ತಿ ಬರ್ತಾ ಇದೆ, ಜಮೀನಲ್ಲಿ ತೇವಾಂಶ ಜಾಸ್ತಿ ಇದೆ, ಅದರಿಂದ ಈ ಮಿಲಿ ಬಗ್ಗು ಅನ್ನೋದು ಜಾಸ್ತಿ ಆಗಿದೆ ಎಲ್ಲ ಕಡೆಯೂ. ಈ ಮಿಲಿ ಬಗ್ಗೆ ನಾವು ಸ್ಪ್ರೇ ಮಾಡಿದ್ರೂ ಹೋಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಇದಕ್ಕೆ ಔಷಧಿಗಳು ಬಂದಿದ್ದಾವೆ ಫರ್ಟಿಲೈಸರ್ ಶಾಪಲ್ಲಿ, ಗೊಬ್ಬರ ಅಂಗಡಿಗಳಲ್ಲಿ ತುಂಬ ಫರ್ಟಿಲೈಸರ್ಸ್ ಬಂದಿದ್ದಾವೆ. ಇದ್ರ ಬಗ್ಗೆನೇ ಒಂದ್ಸಲ ಹೋಗಿ ನೀವು ಬೇಕಾದರೆ ವಿಚಾರಿಸಿ ಅದನ್ನು ತೊಗೊಂಬಂದು ಸಿಂಪರಣೆ ಮಾಡ್ಬೋದು, ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಾಂದರೆ ನಾನು ಒಂದು ಸ್ಪ್ರೇಗಳನ್ನ ನಾವು ಕೆಲವೊಂದು ಮಾಡಿದ್ದೀನಿ. ನಾನು ಯೂಟ್ಯೂಬಲ್ಲೇ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಒಂದು ವೀಡಿಯೋನು ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ಚಾನಲ್ಗಳು ನಾನು ತೋರಿಸಿದ್ದೀನಿ ನಿಮಗೆ, ಮತ್ತೊಂದು ಸಲ ನಿಮಗೆ ತೋರಿಸ್ತೀನಿ. ಬೇಕಾದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲ ಕ್ಲಿಯರ್ ಆಗತ್ತಂತ ನೋಡಿ. ಈಗ 1 ಲೀಟ್ರ್ ಬೇವಿನ ಎಣ್ಣೆ ತಗೊಳ್ಳಿ, ಟೇಕ್ 1 ಲೀಟ್ರ್ ನೀಮ್ ಆಯಿಲ್ಲು, ಟಾಟಾ ಅಷ್ಟಪ್ ಅಂತ ಒಂದು 1/2 ಕೆಜಿ ತಗೊಳ್ಳಿ. ಇದೇ ಬ್ರ್ಯಾಂಡ್ ಅಲ್ಲ, ಬೇರೆ ಬ್ರ್ಯಾಂಡ್ ಆದರೂ ತಗೊಳ್ಳಿ, ಒಂದು 1/2 ಕೆಜಿ ತಗೊಳ್ಳಿ. 4 ಕೋಳಿ ಮೊಟ್ಟೆ ತಗೊಳ್ಳಿ, 4x. ಇದನ್ನು ನೀವು ಫಸ್ಟ್ ಒಂದು ಚಿಕ್ಕ ಬಕೆಟಲ್ಲಿ, ಒಂದು 5 ಲೀಟ್ರ್ ಬಕೆಟ್ನಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 ಲೀಟ್ರ್ ನೀರಿನಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 200 ಲೀಟ್ರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ, ಓಕೆ. 200 ಲೀಟ್ರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಕೆಳಗಡೆಯಿಂದ ಗ್ರೌಂಡ್ ಲೆವೆಲಿಂದ ಬಡ್ಡಿಯಿಂದ ಹಿಡ್ಕೊಂಡು ಮೇಲೆವರೆಗೂ ಸಿಂಪರಣೆ ಮಾಡಿ, ಪ್ರತಿಯೊಂದು ಗಿಡಕ್ಕೆ ಫುಲ್ ಕ್ಲೀನಾಗಿ ಸ್ಪ್ರೇ ಮಾಡಿ. ಆಮೇಲೆ 5 ದಿನದಿಂದ 6 ದಿನ ಆದಮೇಲೆ, ಆಫ್ಟರ್ 5 ಡೇಸ್ ಆದಮೇಲೆ ನೀವು ಮತ್ತೆ 1 ಲೀಟ್ರ್ ಬೇವಿನ ಎಣ್ಣೆ ತಗೊಳ್ಳಿ, ಓಕೆ. ಟೇಕ್ 1 ಲೀಟ್ರ್ ನೀಮ್ ಆಯಿಲ್ ತಗೊಳ್ಳಿ, ಮತ್ತು 4 ಕೋಳಿ ಮೊಟ್ಟೆ, 250 ಗ್ರಾಮು ಸಾಬನ್ ಪುಡಿ ಅಂದರೆ ಸರ್ಫ್ ಎಕ್ಸಲ್ ಆಗಲಿ ವೀಲ್ ಪೌಡರ್ ಆಗಲಿ 250 ಗ್ರಾಮ್ ತಗೊಂಡು ನೀವು ಅದನ್ನು ಮತ್ತೆ 5 ಲೀಟ್ರ್ ನೀರಿನಲ್ಲಿ, ಓಕೆ, 5 ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ, ಆಮೇಲೆ 200 ಲೀಟ್ರ್ ಡ್ರಮ್ಮಲ್ಲಿ ಹಾಕಿ ತಿರುಗಾ ಚೆನ್ನಾಗಿ ಮಿಕ್ಸ್ ಮಾಡಿ 2ನೇ ಸಲ ನೀಟಾಗಿ ಕೆಳಗಡೆಯಿಂದ ಮೇಲೆವರೆಗೂ ಎಲ್ಲ ಗಿಡಗಳಿಗೂ ಸಿಂಪರಣೆ ಮಾಡಿದೆ. ಇದು ಕ್ಲಿಯರ್ ಆಗುತ್ತೆ ಇದು, ಓಕೆ. ಮಳೆ ಬಂದಿರೋದ್ರಿಂದ ಈ ರೀತಿ ಪ್ರತಿಯೊಂದು ಕಡೆಯೂ ಹಾಕ್ತಾ ಇದೆ. ನಮ್ಮಲ್ಲಿ ಎಲ್ಲ ಥರದ 11 ಗಿಡಗಳು ಸಿಗುತ್ತೆ. ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ನಮಗೆ ಗೊತ್ತಿಲ್ಲ, ಬರೀ ನಿಮ್ಮ ಹತ್ರ ಸೀಬೆ ಗಿಡ ಇದೆ ಅಂತ ತಿಳ್ಕೊಂಡಿದ್ದೀವಿ, ಎಲ್ಲ ಗಿಡ ಇದ್ದರೆ ನಮಗೆ ಒಂದೇ ಕಡೆನೇ ತೊಗೊಳ್ಳೋದು ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದ್ದರು. ಅದರಿಂದ ಪ್ರತಿಯೊಂದು ಗಿಡಗಳು ನಮ್ಮಲ್ಲಿ ಸಿಗುತ್ತೆ. ನಾವು ಹೆಚ್ಚಿನ ಪರವಾಗಿ ಸೀಬೆಯನ್ನು ನಾವು ಕಸಿ ಮಾಡ್ತೀವಿ, ಸೀಬೆಯನ್ನು ಜಾಸ್ತಿ ನಾವು ಸೇಲ್ ಮಾಡ್ತಾ ಇರ್ತೀವಿ, ಓಕೆ. ಅದರಿಂದ ತುಂಬ ಜನ ಗೊತ್ತಿಲ್ಲ, ಗಿಡ ಬೇಕಾಗಿರೋರು ಕರೆ ಮಾಡಿ, ಈ ನಿಮಗೆ ಪ್ರತಿಯೊಂದು ಗಿಡಗಳು ನಾವು ಡೋರ್ ಡೆಲಿವರಿ ಫ್ರೀ ಡೆಲಿವರಿ ಕೊಡ್ತೀವಿ ನಾವು, ಓಕೆನಾ. ಧನ್ಯವಾದಗಳು.